ರಜಾ ಇದೆ, ಹೇಗಾದ್ರೂ ಓಡಾಡೋಣ, ಮಾಸ್ಕ್ ಹಾಕೊಳ್ಳಲ್ಲ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅಪಾಯವನ್ನ ನೀವೇ ನಿಮ್ಮ ಮನೆಗೆ ತಗೊಂಡು ನೀಟಾಗಿ ಹೋಗ್ತಾ ಇದ್ದೀರಾ. ಕೇವಲ ನೀವು ಮಾತ್ರ ಅಲ್ಲ, ನಿಮ್ಮ ಇಡೀ ಮನೆಯವರನ್ನ ಅಪಾಯಕ್ಕೆ ಸಿಲುಕಿಸ್ತಾ ಇದ್ದೀರಾ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಇನ್ನೂ ಕೊರೋನಾ ಹೋಗಿಲ್ಲ, ಇದರ ಜೊತೆಗೆ ಬ್ರಿಟನ್ ವೈರಸ್ನ ರೌದ್ರಾವತಾರ ಹೇಗಿರುತ್ತೆ ಅನ್ನೋದರ ಭಯದಲ್ಲೇ ಎಲ್ಲರೂ ಇದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಮೈಸೂರಿನಲ್ಲಿ ಪ್ರವಾಸಿಗರಿಗೆ ಬ್ರೇಕ್, ಚಾಮುಂಡಿ ಬೆಟ್ಟ ಪ್ರವೇಶಕ್ಕೆ ನಿಷೇಧ ಮಾಡಲಾಗಿದೆ, ಪ್ರವಾಸಿ ಸ್ಥಳಗಳಲ್ಲಿಯೂ ನೋ ಎಂಟ್ರಿ. ರೂಲ್ಸ್ನಿಂದ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದ್ದು ಹೊಸ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ. ಮೈಸೂರಿನಲ್ಲಿ ಪ್ರವಾಸಿಗರಿಗೆ ಬ್ರೇಕ್ ಹಾಕಲಾಗಿದೆ, ಚಾಮುಂಡಿ ಬೆಟ್ಟ ಪ್ರವೇಶಕ್ಕೆ ನಿಷೇಧ ಇದೆ, ಪ್ರವಾಸಿ ಸ್ಥಳಗಳಲ್ಲಿಯೂ ನೋ ಎಂಟ್ರಿ. ರೂಲ್ಸ್ನಿಂದ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ, ಹೊಸ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಹೊಸ ವರ್ಷಕ್ಕೆ ದಿನಗಣನೆ ಆರಂಭವಾಗ್ತಾ ಇದೆ. ಕಳೆದ 10 ತಿಂಗಳಿಂದನೂ ಕೂಡ ಕರೋನಾ ಕಾರಣಕ್ಕಾಗಿ ಜನ ಯಾವುದೇ ಎಂಟರ್ಟೈನ್ಮೆಂಟ್ ಅನ್ನು ಕಂಡಿರಲಿಲ್ಲ. ಈ ಕಾರಣಕ್ಕಾಗಿಯೇ ಕೂಡ ಬರ್ತಕ್ಕಂತಹ ಏನು ಹೊಸ ವರ್ಷಾಚರಣೆ ಇದೆ, ಹೊಸ ವರ್ಷಾಚರಣೆಯನ್ನ ಪ್ರವಾಸಿ ತಾಣಗಳಲ್ಲಿ ಕಳಿಬೇಕು ಅಂತೇಳಿ ಭಿನ್ನ ವಿಭಿನ್ನವಾದ ಪ್ಲಾನ್ಗಳನ್ನು ಆಗ್ತಾ ಇದ್ದಾರೆ. ಹೀಗಾಗಿ ಕೂಡ ರಾಜ್ಯದ ನಾನಾ ಪ್ರವಾಸಿ ತಾಣಗಳಲ್ಲಿ ಜನಜಂಗುಳಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಬರ್ತಕ್ಕಂಥ ಪ್ರವಾಸಿಗರಲ್ಲಿ ಪ್ರವಾಸಿಗರ ದಂಡನ್ನು ಕೂಡ ಎಲ್ಲ ಪ್ರವಾಸಿ ತಾಣಗಳಲ್ಲಿ ಕೂಡ ಕಾಣ್ತಾ ಇದ್ದೀವಿ. ಇದರ ರಿಯಾಲಿಟಿ ಚೆಕ್ನ ಮುಂಭಾಗವಾಗಿ ಈಗ ನಾವು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿದ್ದೀವಿ. ಮೈಸೂರು ಚಾಮರಾಜೇಂದ್ರ ಮೃಗಾಲಯದಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಪ್ರತಿ ವರ್ಷವೂ ಯಾವ ಸಂಖ್ಯೆಯಲ್ಲಿ ಜನಸಂಖ್ಯೆ ಇರ್ತಾ ಇತ್ತು ಆ ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲದೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಇನ್ನೂ ಕೂಡ ಕೋವಿಡ್ ಅನ್ನೋದು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಈ ಕಾರಣಕ್ಕಾಗಿಯೇ ಕೂಡ ಪ್ರವಾಸಿಗರು ಇಂಥ ಪ್ರವಾಸಿ ಸ್ಥಾನಗಳಲ್ಲಿ ಬರುವಂಥದ್ದು ಸ್ವಲ್ಪ ಕಡಿಮೆಯೇ ಕೂಡ ಆಗಿದೆ. ಆದರೆ ಕಳೆದ 10 ತಿಂಗಳಿಂದ ಏನು ಜನರೇ ಇಲ್ಲದೆ ಬಿಕೋಂತಿದ್ದಂಥ ಒಂದು ಮೃಗಾಲಯ ಏನಿದೆ, ಮೃಗಾಲಯದಲ್ಲಿ ಈಗ ಅಲ್ಪ ಮಟ್ಟಿಗೆ ಪ್ರವಾಸಿಗರು ಬರ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ನೀವೀಗ ನೋಡ್ತಾ ಇದ್ರಿ ಏನು ಕೌಂಟರ್ ಏನಿದೆ, ಕೌಂಟರ್ನಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿರ್ತಕ್ಕಂಥದ್ದು. ಆದರೆ ಮೃಗಾಲಯದ ವಿಚಾರಕ್ಕೆ ಬರೋದಾದರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಸಾವಿರ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ರು, ಅದು ಒಂದಷ್ಟು ಕಡಿಮೆ ಆಗಿದೆ. ಆದರೆ ಇಲ್ಲಿ ಒಂದಷ್ಟು ಪ್ರವಾಸಿಗರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಎಲ್ಲಿಂದ ಬರ್ತಾ ಇದ್ರಿ? ನಾವು ತರೀಕೆರೆಯಿಂದ. ಸರ್, ಈಗ ವೀಕೆಂಡ್ ಹೊಸ ವರ್ಷಾಚರಣೆ ಬರ್ತಾ ಇದೆ, ಈಗ ಡಿಸೆಂಬರ್ 31 ಎಲ್ಲ ಆಚರಣೆ ಮಾಡಬೇಕು, ಏನು ಪ್ಲಾನ್ ಮಾಡ್ಕೊಂಡಿದ್ವಿ? ಸರ್, ಇವಾಗ ಇದು ಕೋವಿಡ್ ಇರೋದ್ರಿಂದ ಎಲ್ಲೂ ಪ್ಲಾನ್ ಮಾಡಿಲ್ಲ, ಅದಕ್ಕೆ ಇವಾಗ ಕ್ರಿಸ್ಮಸ್ಸಿಗೆ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಬಂದಿದ್ದೀವಿ, ನೆಕ್ಸ್ಟು ಗೋಕರ್ಣ ಹೋಗೋಣ ಅಂತ ಇದ್ದೀವಿ. ಸೊ ಪ್ರವಾಸಿಗರಲ್ಲಿ ಒಂದಷ್ಟು ಜಾಗೃತಿ ಇರ್ತಕ್ಕಂಥದ್ದು, ತಾವು ಏನು ಒಂದು ಹೊಸ ವರ್ಷಾಚರಣೆ ಏನಿದೆ ಮುಂದಿನ ವರ್ಷವೂ ಕೂಡ ಮಾಡ್ಬೋದು, ಆದರೆ ಈಗ ಕೋವಿಡ್ ಅನ್ನೋದು ಕೂಡ ನಮ್ಮನ್ನು ಬಿಟ್ಟು ಇನ್ನೂ ಕೂಡ ಹೋಗಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಮೋಜು ಮಸ್ತಿಯನ್ನು ನಿಲ್ಲಿಸಿ ನಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸ್ಬೇಕು ಅಂತೇಳಿ. ಈ ಕಾರಣಕ್ಕಾಗಿಯೇ ಕೂಡ ಏನು ಪ್ರತಿ ವರ್ಷವೂ ಕೂಡ 35,000 ಅಧಿಕ ಪ್ರವಾಸಿಗರಿಂದ ಏನು ತುಂಬಿ ತುಳುತ್ತಾ ಇದ್ದಂಥ ಮೃಗಾಲಯ ಏನಿತ್ತು ಅದು ಒಂದು ಕಡಿಮೆ ಪ್ರಮಾಣದ ಪ್ರವಾಸಿಗರನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂತೇಳಿದ್ರೆ ಮೈಸೂರು ಮೃಗಾಲಯಕ್ಕೆ ಪ್ರತಿ ವರ್ಷವೂ ಕೂಡ ಇಂಥ ಹೊಸ ವರ್ಷಾಚರಣೆ ಮತ್ತು ವಿಶೇಷ ದಿನಗಳಲ್ಲಿ ಸಾವಿರ ಸಂಖ್ಯೆಯಲ್ಲಿ ಬರ್ತಿದ್ರು, ಅದು ಕೂಡ 30,000-35,000 ದಾಟ್ತಾ ಇತ್ತು. ಆದರೆ ಈ ವರ್ಷ ಸರಾಸರಿಯನ್ನು ನೋಡೋದಾದರೆ ಕೇವಲ ಅದು 2,000-3,000 ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಈಗ ಮೈಸೂರು ಸುತ್ತಮುತ್ತ ಇರತಕ್ಕಂಥ ಪ್ರವಾಸಿ ತಾಣಗಳೇನಿವೆ ಅವುಗಳ ಒಂದಷ್ಟು ನಿರ್ಬಂಧವನ್ನು ಕೂಡ ಜಿಲ್ಲಾಡಳಿತ ಏರಿದೆ. ಅದಲ್ಲದೆ ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೊಸ ವರ್ಷಾಚರಣೆಗೆ ಪ್ರವಾಸಿಗರ ಪ್ರವೇಶವನ್ನು ನಿಷೇಧ ಮಾಡಿದೆ. ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ಮೈಸೂರಿನಲ್ಲಿ ಪ್ರವಾಸಿ ತಾಣಗಳು ಹೆಚ್ಚಿದ್ರೂ ಕೂಡ ಜನರು ಬರಲಿಕ್ಕೆ ಅವಕಾಶ ಕೂಡ ಸಿಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.